ಸಿದ್ದರಾಮಯ್ಯ ಪೆದ್ರ ಬೊಮ್ಮಾಯಿ ಪೆದ್ರ ಅಂತ ಅವರೇ ಜನನೇ ತೀರ್ಮಾನ ಮಾಡ್ತಾರೆ. 8 ತಿಂಗಳಾಯ್ತರಿ ಬಂದು ಬೀಗ ಹಾಕ್ಸ್ಕೊಳ ಸ್ಟೇಜಿಗೆ ಬಂದ್ಬಿಟ್ರಲ್ರಿ ನೀವು ರೀ. 8 ತಿಂಗಳು ಸರ್ಕಾರ ಬಂದು ಖಜಾನೆ ಖಾಲಿ ಆಗಿದೆ ಅಂತ ಬೀಗ ಹಾಕ್ಸ್ಕೊಳ ಸ್ಟೇಜಿಗೆ ಬಂದಿದ್ರಲ್ಲ, ನಿಮ್ಗೇನಾದ್ರೂ ಮಾನ ಮರ್ಯಾದೆ ಇದೆಯನ್ರಿ, ಗೌರವ ಇದೆಯನ್ರಿ, ಧೈರ್ಯ? ಅದೇನು ಹೇಳ್ತಾರಲ್ಲ, ಕೊಟ್ಟ ಕುದುರೆಯನ್ನು ಏರ್ಲಾರ್ದು ಅವನು ವೀರನೂ ಅಲ್ಲ ಶಿವರನೂ ಅಲ್ಲ. ಈಗ ಹೇಳ್ತೀರಾ ಕುದುರೆಗೆ ಲಗಾಮಿಲ್ಲ, ಕುದುರೆಗೆ ಮೇವಿಲ್ಲ, ಕುದುರೆಗೆ ಶೆಡ್ ಇಲ್ಲ, ಕುದುರೆಗೆ ಮೈ ತೊಳೆಯೋನಿಲ್ಲ, ಕುದುರೆಗೆ ಮಾಲೀಶ್ ಮಾಡೋನಿಲ್ಲ ಅಂತ ಹೇಳ್ತೀರ. ಇದಾ ನೀವು ಕೇಳೋದು? ನಿಮಗೆ ಕೊಟ್ಟ ಮೇಲೆ ನೀವೆಲ್ಲ ಮಾಡ್ಕೊಬೇಕ್ರಿ. ನರೇಂದ್ರ ಮೋದಿ ಬಂದಾಗ ಹೆಂಗೆ ಫೈನಾನ್ಸ್ ಸ್ಟೇಟಸ್ ಹೆಂಗಾಗಿದೆ? ಇವತ್ತು ಕಾಂಗ್ರೆಸ್ ಇದ್ದಾಗ, ನಮ್ಗೆ ಸ್ವಾತಂತ್ರ್ಯ ಬಂದಾಗ ನಮ್ಮ ಜಿ ಡಿ ಪಿ ಏನಾಗಿತ್ತು ಆರ್ಥಿಕ ಪರಿಸ್ಥಿತಿ? ಸ್ವಾತಂತ್ರ್ಯ ಬರೋಕ್ಕೆ ಮುಂಚೆ ಬ್ರಿಟಿಷರು ಇದ್ದಾಗ ನಾವು ರಿಚೆಸ್ಟ್, ಭಾರತ ರಿಚೆಸ್ಟ್ ಇತ್ತು. ಕಾಂಗ್ರೆಸ್ ಬಂದು 50 ವರ್ಷ ನಮ್ಮನ್ನು ಪೂರ್ ಮಾಡಕ್ಕೆ ನಮ್ಮ ಜಿ ಡಿ ಪಿ ಪಾತಾಳಕ್ಕೆ ಹೋಗ್ಬಿಟ್ಟಿತ್ತು. ನಾವು 10ನೇ ಸ್ಥಾನದಲ್ಲೋ 15ನೇ ಸ್ಥಾನದಲ್ಲೋ ಇದ್ರಿ. ನಮ್ಮ ವರ್ಲ್ಡ್ ಎಕನಾಮಿಯಲ್ಲಿ ನಾವು 15ನೇ 20ನೇ ಸ್ಥಾನಕ್ಕೆ ಇದ್ರಿ. ಈಗ ಮೋದಿಯವರು ಅದನ್ನ ಎಲ್ಲಿ ತಂದರು? ನಮ್ಮ ದೇಶ ನಾಳಿದಂಥ ಬ್ರಿಟಿಷರು ಏನಿದ್ರು ಅವ್ರಿಗಿಂತ ಒಂದು ಸ್ಟೆಪ್ ಮೇಲೆ ಇದ್ದೀರಿ. ಈಗ 5ನೇ ಸ್ಥಾನಕ್ಕೆ ಬಂದಿದ್ದೀರಿ. ಯಾರು? ಮೋದಿ. ಮೋದಿ ಆರ್ಥಿಕ ಸಂಪನ್ಮೂಲವನ್ನು ಕ್ರೋಢೀಕರಿಸಿದ್ದು ಮೋದಿ, ಸಮರ್ಥ ನಾಯಕತ್ವ ಕೊಟ್ಟಿದ್ದು ಮೋದಿ, ಭಾರತವನ್ನು ವಿಶ್ವಗುರು ಮಾಡಿದ್ದು ಮೋದಿ, ಅಭಿವೃದ್ಧಿಯನ್ನು ಮಾಡ್ತಾ ಇರೋದು ಮೋದಿ, ರಾಮ ಮಂದಿರ ಕಟ್ಟಿದ್ದು ಮೋದಿ, ಕಾಶ್ಮೀರವನ್ನು ಭಾರತಕ್ಕೆ ಸೇರಿಸಿದ್ದು ಮೋದಿ. ಮೋದಿನೇ ಗೆಲ್ಲದು. ಖರ್ಗೆ ಸಾಹೇಬರು ಹೇಳಿದ್ದಾರೆ 400 ಸೀಟ್ ಬಿಜೆಪಿ ಬರುತ್ತೆ ಅಂತ. ಖರ್ಗೆಯವರಿಗೆ ಜೈ.